ಫೆಬ್ರವರಿ ಹದಿನಾಲ್ಕು ಅನು ದಿನದ ಪರಲೋಕದ ಮನ್ನ ಈ ದಿನದ ದೇವರ ವಾಕ್ಯ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು ಮತ್ತಾಯನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೇಳನೇ ವಚನ ನಮ್ಮ ಎಲ್ಲ ಮಾತುಗಳು ನಮ್ಮ ಹೃದಯವನ್ನು ಸೂಚಿಸುವವೆಂದು ನಮ್ಮ ಕರ್ತನು ಗಣನೆಗೆ ತೆಗೆದುಕೊಳ್ಳುವನು ನಮ್ಮ ಮಾತುಗಳು ಪ್ರತಿಭಟಿಸುವಂತಹವು ಅಪ್ರಮಾಣಿಕವಾದವುಗಳು ನಿಷ್ಪ್ರಯೋಜಕವಾದವುಗಳು ಗಾಂಭೀರ್ಯವಿಲ್ಲದವುಗಳು ನಿಷ್ಕರುಣೆ ಹಾಗೂ ಕರ್ತಜ್ಞತೆ ಇಲ್ಲದವುಗಳು ಅಶುದ್ಧವಾದವುಗಳು ಮತ್ತು ಮಲಿನವಾದವುಗಳಾಗಿದ್ದಲ್ಲಿ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎಂಬ ತತ್ವಾನುಸಾರ ನಮ್ಮ ಹೃದಯವು ಅದರಂತೆಯೇ ಎಂಬ ತೀರ್ಪು ಹೊಂದುವುದು ಅಪರಿಪೂರ್ಣ ಮಾನವರಾದ ನಾವು ನಮ್ಮ ಮಾತುಗಳು ಹಾಗೂ ಕೃತಿಗಳಲ್ಲಿ ಪರಿಪೂರ್ಣರಾಗಿರಲು ಸಾಧ್ಯವಿಲ್ಲ ನಾವು ಎಷ್ಟೇ ಅಭ್ಯಾಸ ಮಾಡಿದ್ದಾಗ್ಯೂ ಕೆಲವು ಸಂದರ್ಭಗಳಲ್ಲಿ ಮಾತಿನಲ್ಲಿಯೂ ಕೃತಿಗಳಲ್ಲಿಯೂ ತಪ್ಪುತ್ತೇವೆ ಆದರೂ ನಮ್ಮ ಮಾತಿನಲ್ಲಿಯೂ ಮತ್ತು ನಡತೆಯಲ್ಲಿಯೂ ಪೂರ್ಣ ನೈಪುಣ್ಯತೆಯಿಂದ ಎಚ್ಚರ ವಹಿಸಿ ನಂಬಿಗಸ್ತರಾಗಿ ಪರಿಪೂರ್ಣತೆಯ ಮಟ್ಟವನ್ನು ತಲುಪಲು ಪ್ರಯತ್ನಿಸುವುದನ್ನು ಬಿಡಬಾರದು